ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಂಜನಾ ನಾನು ರೇಖಾ ಸಂಜಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಹೆಡ್ ಮಸಾಜ್ ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ ಫ್ರೆಂಡ್ಸ್ ನಾನು ಆಗಲೇ ಒನ್ ಇಯರ್ ಮೊದಲು ಒಂದು ಹೆಡ್ ಮಸಾಜ್ ವೀಡಿಯೋ ಹಾಕಿದ್ದೆ ತುಂಬಾ ನೀವು ಲೈಕ್ ಮಾಡಿದಿರಿ ಆದರೆ ಅದರಲ್ಲಿ ಚೆನ್ನಾಗಿ ಸೌಂಡ್ ಇಫೆಕ್ಟ್ ಇರಲಿಲ್ಲ ಮತ್ತು ವೀಡಿಯೋನೂ ಅಷ್ಟೊಂದು ಕ್ಲಿಯರ್ ಇರಲಿಲ್ಲ ಹಾಗಾಗಿ ನಾನು ಮತ್ತೆ ಇನ್ನೊಂದು ಸಲ ನಿಮಗೆ ಇಸ್ ಅದೇ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ ಅದೇ ವಿಡಿಯೋ ಅಲ್ಲ ಮತ್ತೆ ವಿಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೇನೆ ಗೈಸ್ ಇಲ್ಲಿ ನಾನು ಹೆಡ್ ಮಸಾಜಿಗೆ ಅಂತ ಕಾಕೋನಟ್ ಆಯಿಲ್ ತಗೊಂಡಿದ್ದೇನೆ ನೀವು ಬೇಕಾದರೆ ಯಾವುದೇ ಆಯಿಲ್ ತಗೋಬೋದು ಕ್ಯಾಸ್ಟ್ರ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಅಥವಾ ಎಲ್ಲ ಆಯಿಲ್ ಕಾಕೋನಟ್ ಆಯಿಲ್ ಆಲ್ಮಂಡ್ ಆಯಿಲ್ ಕ್ಯಾಸ್ಟ್ರ್ ಆಯಿಲ್ ಎಲ್ಲ ಆಯಿಲನ್ನು ಮಿಕ್ಸ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲಿ ಆಯಿಲ್ನ ಗುಡ್ನೆಸ್ಸನ್ನು ಇನ್ನೂ ಹೆಚ್ಚಿಸುವುದಕ್ಕಾಗಿ ಎರಡು ವೈಟಮಿನ್ ಇ ಕ್ಯಾಪ್ಸಲ್ ಹಾಗೂ ಜೊತೆಗೆ ನಾನು ಎಲೆವೆರಾ ಜೆಲ್ ಕೂಡ ಇದ್ದೇನೆ ಇದರಲ್ಲಿ ಆಯಿಲನ್ನು ನಾನು ಬಿಸಿ ಮಾಡಿಕೊಂಡಿದ್ದೇನೆ ಅಂದರೆ ಒಂದು ಟೋಪಲ್ಲಿ ಸಣ್ಣದಂಥ ಬೌಲಲ್ಲಿ ಬಿಸಿ ನೀರನ್ನು ಚೆನ್ನಾಗಿ ಉಕ್ಕಿಸಿ ಅದರೊಳಗಡೆ ಈ ಎಣ್ಣೆಯನ್ನು ಹಾಕಿರುವಂಥ ಕಂಟೈನರ್ ಇಟ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡಿದ್ದೇನೆ ಏನು ಡೈರೆಕ್ಟಾಗಿ ಬಿಸಿ ಮಾಡುವಂಗಿಲ್ಲ ಸ್ಟೌವ್ ಮೇಲೆ ಡೈರೆಕ್ಟಾಗಿ ಇಟ್ಟು ಆಯಿಲ್ ಬಿಸಿ ಮಾಡಬಾರ್ದು ಹೀಗೆ ಡಬಲ್ ಲೇಯರ್ ಸಿಸ್ಟಮಲ್ಲಿ ನಾವು ಬಿಸಿ ಮಾಡ್ಬೋದು ಜೊತೆಗೆ ನಾನು ಸ್ವಲ್ಪ ಗ್ಲೀಸರಿನ್ ಹಾಕ್ಕೊಂಡಿದ್ದೇನೆ ಯಾಕಂದರೆ ಇನ್ನೂ ಸ್ವಲ್ಪ ಆಯಿಲ್ನ ಗುಡ್ನೆಸ್ಸನ್ನು ಹೆಚ್ಚಿಸ್ಕೊಂಡಿದ್ದೇನೆ ವೈಟಮಿನ್ ಇ ಕ್ಯಾಪ್ಸುಲ್ ಎಲೋವೆರಾ ಜೆಲ್ ಹಾಗೂ ಗ್ಲೀಸರಿನ್ ಹಾಕಿ ನಾನು ಗುಡ್ನೆಸ್ಸನ್ನು ಹೆಚ್ಚಿಸಿಕೊಂಡಿದ್ದೇನೆ ಆಯಿಲ್ದು ಇಲ್ಲಿ ನಾನು ಎಲ್ಲ ಇಂಗ್ರಿಡಿಯಂಟ್ಸನ್ನು ಮಿಕ್ಸ್ ಮಾಡ್ತಿದ್ದೇನೆ ಮಿಕ್ಸ್ ಮಾಡಿದ ಮೇಲೆ ನನ್ನ ಹೇರ್ಸ್ಗೆ ಅಪ್ಲೈ ಮಾಡ್ಕೊತೇನೆ ನೀವು ಅಪ್ಲೈ ಮಾಡೋದಕ್ಕಿಂತ ಮೊದಲು ಮೇಕ್ ಶೂರ್ ನಿಮ್ಮ ಹೇರ್ಸ್ ಕ್ಲೀನ್ ಆಗಿದೆಯೋ ಇಲ್ವೋ ಅಂತ ನಾನು ನಿನ್ನೆನೇ ಹೇರ್ ವಾಶ್ ಮಾಡಿಕೊಂಡಿದ್ದೆ ಹಾಗಾಗಿ ಮತ್ತೆ ಹೇರ್ ವಾಶ್ ಮಾಡೋ ಕೆಲಸ ಇಲ್ಲ ಅಥವಾ ನಾವು ಟೂ ಡೇಸ್ ಹಿಂದ್ಗಡೆ ಹೇರ್ ವಾಶ್ ಮಾಡಿದ್ದು ಹೊರಗಡೆ ಇಲ್ಲೂ ಹೋಗಲಿ ಅಂತಾದರೆ ನೀವು ಹಾಗೆ ಅಪ್ಲೈ ಮಾಡ್ಕೋಬೋದು ಆಯಿಲನ್ನು ಆದರೆ ನೀವು ತುಂಬ ದಿನ ಆಗಿದೆ ಹೆಡ್ ವಾಶ್ ಮಾಡಲಿಲ್ಲ ಅಂತಾದರೆ ನೀವು ವಾಶ್ ಮಾಡಿಕೊಂಡೇ ಆಯಿಲ್ ಅಪ್ಲೈ ಮಾಡಿ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನದು ನನ್ನ ಹೇರ್ ಕೇರ್ ಸ್ಕಿನ್ ಕೇರ್ ರುಟೀನ್ಸ್ ಇಲ್ಲಿ ಚಾಲು ಇದೆ ಆದ್ದರಿಂದ ನನ್ನ ಫೇಸಲ್ಲಿ ನಿಮಗೆ ಕಾಣಿಸಿರ್ಬೋದು ಮಾಸ್ಕ್ ಹಚ್ಕೊಂಡಿದ್ದೇನೆ ವೀಕೆಂಡಲ್ಲಿ ಎಲ್ಲರೂ ಅಷ್ಟೇ ನಮ್ಮ ನಮ್ಮ ಕೇರ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇರ್ತಾರೆ ನಾನು ಹಾಗೆ ಸಂಡೇ ಸ್ವಲ್ಪ ಇದರ ಮೇಲೆ ಬಿಸಿ ಬಿಸಿ ಇರ್ತೇನೆ ಹೇ ಫೇಶಿಯಲ್ ಹೇರ್ ಕೇರ್ ಮತ್ತು ಇನ್ನೂ ಏನೇನೋ ಇರ್ತದೆ ಎಲ್ಲ ನಾನು ಸಂಡೇನೇ ಮಾಡ್ತೇನೆ ನೋಡಿ ಚೆನ್ನಾಗಿ ನಾನು ಹೇರ್ಸನ್ನು ಕೂಂಬಿಂಗ್ ಮಾಡ್ಕೊಂಡಿದ್ದೇನೆ ಕೂಂಬಿಂಗ್ ಮಾಡಿದ ಮೇಲೆ ಕೂಂಬಿಂಗ್ ಮಾಡಲಿಕ್ಕೂ ನೀವು ಯೂಸ್ ಮಾಡಬೇಕು ಬ್ರಾಡ್ ಬ್ರಿಶ್ಟದ್ದು ಕಾಮ್ಸ್ ದೊಡ್ಡ ಹಲ್ಲಿರುವಂತಹ ಬಾಚಣಿಗೆಗಳನ್ನು ಯೂಸ್ ಮಾಡ್ಕೋಬೇಕು ಅದು ನಾವು ಹೇರ್ ಟಿಪ್ಸಿಂದ ಬಚ್ ಬಚ್ಚನ್ನು ಸ್ಟಾರ್ಟ್ ಮಾಡ್ಕೋಬೇಕು ಆಮೇಲೆ ನಾವು ಆ್ಯಂಡಿನವರೆಗೆ ಬಾಚ್ತಾ ಬರಬೇಕು ಟಿಪ್ಸನ್ನು ಮೊದಲು ನಾವು ಬಾಚಿಕೊಂಡ್ರೆ ಮತ್ತು ಮೇಲಿರುವಂತಹ ಉಳುಚೆಗಳನ್ನು ತೆಗೆಯೋದು ತುಂಬ ಈಸಿ ಆಗ್ತದೆ ಮತ್ತು ಟಿಪ್ಸಿಂದ ನಾವು ಹೇರ್ಸನ್ನು ಬಾಚಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮ ಕೂದಲು ಉದುರುವುದು ಕೂಡ ಕಮ್ಮಿ ಆಗ್ತದೆ ಅದೇ ರೀತಿ ಫ್ರೆಂಡ್ಸ್ ನಾನಿಲ್ಲಿ ಹೇರ್ಸ್ಗೆ ಆಯಿಲ್ ಅಪ್ಲೈ ಮಾಡ್ತಿದ್ದೇನೆ ಹೇಗಂದರೆ ನಾನೊಂದು ಕಾಟನ್ ಬಾಲನ್ನು ತೆಕ್ಕೊಂಡು ಚೆನ್ನಾಗಿ ಹೇರ್ಸನ್ನು ಡಿವೈಡ್ ಮಾಡಿಕೊಂಡು ಸಣ್ಣ ಸಣ್ಣ ಡಿವೈಡ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ತಿದ್ದೇನೆ ಮೊದಲು ನಾನು ಎಲ್ಲ ಹೇರ್ನ ಬಾಟಮ್ಗೆ ಹಚ್ಕೋತೇನೆ ಅಂದರೆ ಟಿಪ್ಸಿಂದ ಅಲ್ಲ ಬಾಟಮ್ ಅಂದರೆ ಹೇರ್ ಹೇರ್ನ ಬುಡದಿಂದ ಹಚ್ಕೋತೇನೆ ಮೊದಲು ಎಲ್ಲ ಸೆಕ್ಷನ್ ವೈಸ್ ಚೆನ್ನಾಗಿ ಸಣ್ಣ ಸಣ್ಣ ಪಾರ್ಟ್ಸನ್ನಾಗಿ ತೆಗೆದುಕೊಂಡು ಚೆನ್ನಾಗಿ ಹಚ್ಕೋಬೇಕು ಮೊದಲು ಕಾಟನ್ ಬಾಲಿಂದ ಹಚ್ಕೊಳ್ಬೋದು ಅಥವಾ ನಿಮ್ಮ ಫಿಂಗರ್ಸ್ ಟಿಪ್ಪಿಂದಲೂ ಹಚ್ಕೋಬೋದು ಫಿಂಗರ್ಸ್ ಟಿಪ್ಪಿಂದ ನಿಮಗೆ ಇಷ್ಟ ಅಂದರೆ ಫಿಂಗರ್ ಟಿ ಟಿಪ್ಸಿಂದ ನೀವು ಕಂಫರ್ಟೇಬಲ್ ಇದ್ದರೆ ಹಚ್ಕೊಳ್ಲಿಕ್ಕೆ ಫಿಂಗರ್ಸ್ ಟಿಪ್ಪಿಂದಲೂ ನೀವು ಹಚ್ಕೋಬೋದು ನೋಡಿ ಚೆನ್ನಾಗಿ ಎಲ್ಲ ಡಿವೈಡ್ ಮಾಡಿಕೊಂಡು ಹ್ಯಾರ್ಸನ್ನು ಸ್ವಲ್ಪ ಸ್ವಲ್ಪನೇ ಹ್ಯಾರ್ಸನ್ನು ಡಿವೈಡ್ ಮಾಡಿಕೊಂಡು ಹಚ್ಬೇಕು ತುಂಬ ಕೇರ್ಫುಲ್ಲಾಗಿ ಹಚ್ಕೋಬೇಕು ಇದು ವಾರಕ್ಕೆ ಒಂದು ಸರ್ತಿ ಅಂತೂ ಈ ರೀತಿ ಹಚ್ಕೊಳ್ಳೇಬೇಕು ನಾವು ಹ್ಯಾರ್ಸ್ ಚೆನ್ನಾಗಿ ಬೆಳೀಬೇಕು ಅಂತಾದರೆ ನೀವು ವಾರಕ್ಕೆ ಸರ್ತಿ ಈ ರೀತಿ ಚೆನ್ನಾಗಿ ಬುಡ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ನೀವು ಬೇಕಾದರೆ ಕನ್ನಡಿ ಎದುರಿಗೆ ನಿಂತ್ಕೊಂಡು ಹೀಗೆ ಹೀಗೆ ಹಚ್ಕೋಬೋದು ಅಥವಾ ಯಾರತ್ರಾದರೂ ಹೇಳಿ ನೀವು ಹಚ್ಚಿಸ್ಕೊಳ್ಬೋದು ನಾವು ಸ್ವಂತ ನಮಗೆ ಹೆಡ್ ಮಸಾಜ್ ಮಾಡೋದಕ್ಕಿಂತಲೂ ಬೇರೆಯವರು ನಮಗೆ ಹೆಡ್ ಮಸಾಜ್ ಮಾಡ್ತಾರಲ್ಲ ಇದು ತುಂಬಾ ಬೆನಿಫಿಷಿಯಲ್ ಆಗಿರ್ತದೆ ಬೇರೆಯವರ ಕೈಯಿಂದ ನಾವು ಮಾಡಿಸ್ಕೊಂಡ್ರೆ ಮಾತ್ರ ತುಂಬಾ ಬೆನಿಫಿಷಿಯಲ್ ಆಗಿರ್ತದೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಬೇಕಾದರೆ ನೀವು ಹೀಗೆ ಫಿಂಗರ್ ಟಿಪ್ಪಲ್ಲು ಹಚ್ಕೋಬೋದು ನೋಡಿ ನಿಮಗೆ ನಾನು ತೋರಿಸ್ತಿದ್ದೇನೆ ಫಿಂಗರ್ಸ್ ಟಿಪ್ಪಲ್ಲಿ ಹೇಗೆ ಹಚ್ಕೋಬೋದು ಅಂತ ನಾವು ಇನ್ನು ಈಸಿಯಾಗಿ ಬೇಕಾದ್ರೆ ಹಚ್ಕೋಬೋದು ಹೇಗಂದ್ರೆ ನಾವು ಹೇರ್ಸನ್ನು ಎರಡು ಜಡೆ ಹಾಕ್ಲಿಕ್ಕೆ ಅಂತ ಎರಡು ಡಿವೈಡ್ ಮಾಡ್ತೇವಲ್ಲ ಹಾಗೆ ಡಿವೈಡ್ ಮಾಡ್ಕೋಬೇಕು ಆಮೇಲೆ ನೋಡಿ ಈ ರೀತಿ ಇನ್ನೂ ಎರಡೆರಡು ಡಿವೈಡ್ ಮಾಡ್ಕೋಬೇಕು ಜೊತೆಗೆ ನಾಲ್ಕು ಡಿವೈಡ್ ಮಾಡಿಕೊಂಡು ಕೂಡ ಚೆನ್ನಾಗಿ ಹೇರ್ಸ್ಗೆ ಆಯಿಲ್ ಅಪ್ಲೈ ಮಾಡ್ಕೋಬೋದು ಇದು ನಾನೀಗ ನಾನು ಹೇರ್ ಲೆಂತ್ಗೆ ಅಪ್ಲೈ ಮಾಡ್ತಿದ್ದೇನೆ ಪೂರಾ ಬುಡಕ್ಕೆಲ್ಲ ಅಪ್ಲೈ ಮಾಡಿದ ಮೇಲೆ ಈಗ ನಾನು ಹೇರ್ ಲೆಂತ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಇನ್ನೂ ಒಂದೊಂದು ಡಿವೈಡ್ ಮಾಡ್ಕೋಬೋದು ಬೇಕಾದರೆ ಸಣ್ಣ ಸಣ್ಣ ಸೆಕ್ಷನ್ ವೈಸ್ ನೀವು ಹಚ್ಕೊ ನಾನಿಲ್ಲಿ ಫೋರ್ ಡಿವೈಡ್ ಮಾಡ್ಕೊಂಡು ಹಚ್ತಾ ಇದ್ದೇನೆ ಹೇರ್ ಲೆಂತ್ ನ ಜೊತೆಗೆ ಹೇರ್ ಟಿಪ್ಸ್ ಅನ್ನು ಮರಿಬಾರ್ದು ಹೇರ್ ಸ್ಟಿಪ್ ಿಗೆ ಅಂತೂ ತುಂಬ ಚೆನ್ನಾಗಿ ನಾವು ಆಯಿಲ್ ಅಪ್ಲೈ ಮಾಡ್ಕೋಬೇಕು ಯಾಕಂದರೆ ಬುಡದಿಂದ ಹಿಡಿದು ಆ ಹೇರ್ ಲೆಂತಿನಿಂದಾಗಿ ಟಿಪ್ಸ್ನವರೆಗೆ ಯಾವುದೇ ಪೋಷಕಾಂಶಗಳು ತಲುಪುವಷ್ಟೊತ್ತಿಗೆ ತುಂಬಾ ಲೇಟಾಗಿರ್ತದೆ ಹಾಗಾಗಿ ನಾವು ಆಯಿಲ್ ಅಪ್ಲೈ ಆದರೂ ನಾವು ಚೆನ್ನಾಗಿ ಹೇರ್ ಟಿಪ್ಸಿಗೆ ಮಾಡ್ಕೋಬೇಕು ನೋಡಿ ನಾನು ಇನ್ನೊಂದು ಸೈಡ್ ಇವಾಗ ಹೇರ್ ಲೆಂತಿಗೆ ಅಪ್ಲೈ ಮಾಡ್ತಿದ್ದೇನೆ ಮೊದಲು ನೀವು ಯಾವತ್ತೂ ಹಿಂದಿನ ಸೈಡ್ ಮೊದಲು ಹೇರ್ ಸಪ್ ಆಯಿಲ್ ಅಪ್ಲೈ ಮಾಡಿ ಮಾಡ್ಕೊಳ್ಳಿ ಯಾಕಂದರೆ ಮುಂದಿನ ಸೈಡ್ ನಾವು ಚ ಚೆನ್ನಾಗಿ ಅಪ್ಲೈ ಮಾಡೋಕ್ಕಾಗುತ್ತೆ ಆದರೆ ಹಿಂದಿನ ಸೈಡ್ ಅಪ್ಲೈ ಮಾಡೋದು ತುಂಬ ಕಷ್ಟ ಹಾಗಾಗಿ ನಾವು ಸಾಕಾಗೋದಕ್ಕಿಂತ ಮೊದಲು ಎಣ್ಣೆ ಹಚ್ಚಿ ಹಚ್ಚಿ ಸಾಕಾಗೋದಕ್ಕಿಂತ ಮೊದಲು ಹಿಂದಿನ ಕಡೆಗೆ ಮೊದಲು ನಾವು ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಆಯಿಲಿಂಗ್ ಆಗುತ್ತೆ ಅಂತ ನಾನು ಅಂದ್ಕೋತೇನೆ ನೋಡಿ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ ಮೇಲೆ ಬೆರಳಿನ ಸಹಾಯದಿಂದ ಚೆನ್ನಾಗಿ ಬಾಚ್ಕೊಳ್ಳಿ ಹೇರ್ಸನ್ನು ಆವಾಗ ಇನ್ನೂ ಹೇರ್ ಲೆಂತಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ಆಯಿಲ್ ಹೇರ್ ಲೆಂತಲ್ಲಾಗಲಿ ಬುಡಕ್ಕಾಗಲಿ ಇನ್ನೂ ಚೆನ್ನಾಗಿ ಆಯಿಲ್ ಅಪ್ಲೈ ಆಗುತ್ತೆ ನೀವು ಇನ್ನೂ ಬೇಕಾದರೆ ಅಪ್ಲಿಕೇಟರ್ಸನ್ನು ಯೂಸ್ ಮಾಡ್ಕೋಬೋದು ಆಯಿಲ್ ಅಪ್ಲೈ ಮಾಡೋಕ್ಕೆ ಇವಾಗ ಚೆನ್ನಾಗಿ ಬೇರೆ ಬೇರೆ ಬ್ರ್ಯಾಂಡಿದು ಅಪ್ಲಿಕೇಟರ್ಸ್ ಬರ್ತದೆ ಅದರಲ್ಲೂ ಯೂಸ್ ಮಾಡಿಕೊಂಡು ನೀವು ಆಯಿಲ್ ಅಪ್ಲೈ ಮಾಡ್ಕೋಬೋದು ನೋಡಿ ಚೆನ್ನಾಗಿ ನಾನು ಬಾಚ್ ಿದ್ದೇನೆ ಯಾಕಂದರೆ ಆಯಿಲ್ಸ್ ಎಲ್ಲ ಚೆನ್ನಾಗಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗಲಿ ಅಂತ ಹೇರ್ಸಲ್ಲಿ ಚೆನ್ನಾಗಿ ಬಾಚ್ಕೋಬೇಕು ಹೀಗೆ ಬಾಚ್ಕೊಳ್ಳೋದ್ರಿಂದ ಒಂದು ಇದರಲ್ಲಿ ಉಳಿಚೆ ಇದ್ದರೂ ಕೂಡ ಬಿಚ್ಚಿಕೊಳ್ಳುತ್ತೆ ಜೊತೆಗೆ ನಮಗೆ ವಾಶ್ ಮಾಡಿದ ಮೇಲೆ ಹೇರ್ ವಾಶ್ ಮಾಡಿದ ಮೇಲೆ ಇದು ತುಂಬ ಉಳಿಚೆಗಳಾಗೋದಿಲ್ಲ ಇದರಲ್ಲಿ ಹೇರ್ಸಲ್ಲಿ ಈಗ ಚೆನ್ನಾಗಿ ಹೇರ್ಸ್ಗೆ ಹೇಗೆ ಆಯಿಲ್ ಅಪ್ಲೈ ಮಾಡ್ಕೋಬೋದು ಅಂತ ನಿಮಗೆ ಅರ್ಥ ಆಗಿರ್ಬೋದು ಅಂತ ನಾನು ಅಂದ್ಕೋತೇನೆ ಇವಾಗ ಅದೇ ನಾವು ನೋಡುವ ಮಸಾಜ್ ಹೇಗೆ ಮಾಡೋದು ಅಂತ ಮಸಾಜ್ಗೆ ಅಂತ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ವಾಶ್ ಅಲ್ಲ ಅದು ಫಿಲ್ ಅಪ್ ಮಾಸ್ಕ್ ಇತ್ತು ಫಿಲ್ ಅಪ್ ಮಾಡ್ಕೊಂಡು ಬಂದೆ ನೋಡಿ ಹೀಗೆ ಫಾರೆಡ್ಡಲ್ಲಿ ಮೊದಲು ನಾವು ಮಸಾಜ್ ಮಾಡ್ಕೋಬೇಕು ಫಾರೆಡ್ಡಲ್ಲಿ ನೋಡಿ ಚೆನ್ನಾಗಿ ಈ ರೀತಿ ಮಸಾಜ್ ಮಾಡೋದ್ರಿಂದ ನಮ್ಮ ಫಾರೆಡಲ್ಲಿ ಏನು ಲೈನ್ಸ್ ಬರುತ್ತಲ್ಲ ರಿಂಕಲ್ಸ್ ಬರುತ್ತಲ್ಲ ಅದೆಲ್ಲ ಬರೋದಿಲ್ಲ ಮತ್ತು ಒಂದು ರಿಲೀಫ್ ಫೀಲ್ ಆಗ್ತದೆ ತಲೆನೋವು ಆಗ್ತಿದ್ದಾಗಲೂ ಕೂಡ ನೀವು ಹೀಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಫೇಸ್ ಫಾರೆಡನ್ನು ಚೆನ್ನಾಗಿ ಹೀಗೆ ಮಸಾಜ್ ಮಾಡೋದ್ರಿಂದ ಈ ಕಣ್ಣಿನ ಸೈಡಲ್ಲಿ ನಾವು ಮಸಾಜ್ ಮಾಡ್ತೇವಲ್ಲ ಇದರಿಂದಲೂ ಕೂಡ ತಲೆನೋವಿದ್ದರೆ ಕಮ್ಮಿ ಆಗ್ತದೆ ನಾನಂತೂ ತಲೆನೋವು ಬಂದ ಕೂಡಲೇ ಮೊದಲು ಇದೇ ಮಾಡೋದು ಮೊದಲು ಆಯಿಲ್ ಅಪ್ಲೈ ಮಾಡ್ತೇನೆ ತಲೆಗೆಲ್ಲ ಚೆನ್ನಾಗಿ ಆಮೇಲೆ ಹೀಗೆ ಫಾರಿ ಆ್ಯಂಡ್ ಚೆನ್ನಾಗಿ ಮಸಾಜ್ ಮಾಡ್ಕೋತೇನೆ ಈ ರೀತಿ ಕಣ್ಣಿನ ಕೆಳಗಡೆ ಇದೆಲ್ಲ ನಾವು ಹೆಡ್ ಮಸಾಜ್ ಮಾಡುವಾಗ ಮಾಡಿಕೊಳ್ಳುವಂತಹ ಮಸಾಜ್ಗಳು ಇದೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಇದು ಫೇಶ್ ಫೇಶಿಯಲ್ ಮಸಾಜಲ್ಲೂ ಬರುತ್ತೆ ಹೆಡ್ ಮಸಾಜಲ್ಲೂ ಇದೆಲ್ಲ ಪಾರ್ಟ್ಸ್ ನಮ್ಮದು ಮಸಾಜಿಗೆ ಬರುತ್ತೆ ನೋಡಿ ಹೇ ಹೈಬ್ರೋಸಲ್ಲಿ ಹೇಗೆ ಮಸಾಜ್ ಮಾಡ್ತಾ ಇದ್ದೇನೆ ಅಂತ ಸರ್ಕ್ಯುಲರ್ ಪೋರ್ಷನಲ್ಲಿ ಕಣ್ಣಿನ ಸುತ್ತಮುತ್ತಲು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಇದರಿಂದ ಕಣ್ಣಿಗೆ ಚೆನ್ನಾಗಿ ರಿಲೀಫ್ ಸಿಗ್ತದೆ ನೀವೊಂದು ಸಲ ಫೇಷಿಯಲ್ ಮಿಸ ಮಸಾಜ್ ಆಗಿರಲಿ ಅಥವಾ ಹೆಡ್ ಮಸಾಜ್ ಆಗಿರಲಿ ಮಾಡುವಾಗ ಈ ರೀತಿ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದಂಗೆ ಹಾಗೆ ಮಾಡಿ ಹೇಗಂದರೆ ಚೆನ್ನಾಗಿ ಉಸಿರನ್ನು ಮೇಲೆ ತೆಗೆದುಕೊಂಡು ಉಸಿರನ್ನು ಮೇಲೆ ಇಳಿಯುತ್ತಿದ್ದಂಗೆ ಕಣ್ಣಿನ ಮೇಲೆ ಕೈಗಳನ್ನಿಟ್ಟು ಎರಡು ಕಣ್ಣಿನ ಮೇಲೆ ಎರಡು ಕೈಗಳನ್ನಿಟ್ಟು ಸ್ವಲ್ಪ 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 ಸ ಮೆಲ್ಲ ಮೆಲ್ಲಗೆ ಎಳ್ಕೊಂಡು ಬನ್ನಿ ಹೊರಗಿನ ಕಡೆಗೆ ಉಸಿರನ್ನು ಮೇಲೆ ಎಳಿದು ಮತ್ತೆ ಕೆಳಗಡೆ ಇಳಿಸ್ತಾ ಬನ್ನಿ ತುಂಬ ಚೆನ್ನಾಗಿ ರಿಲೀಫ್ ಸಿಗ್ತದೆ ನಿಮಗೆ ನೀವು ಮಾಡಿ ನೋಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹೇಗಣಿಸಿತು ಅಂತ ಫ್ರೆಂಡ್ಸ್ ಹೇರ್ ಸ್ಪಾನು ನಾನು ವಿಡಿಯೋ ಹಾಕಿದ್ದೆ ಮೊದಲು ಅಪ್ಲೋಡ್ ಮಾಡಿದ್ದೆ ಆದರೆ ಅದು ಅಷ್ಟೊಂದು ಕ್ಲಿಯರ್ ಅಂತ ಅನ್ನಿಸ್ತಿಲ್ಲ ನನಗೆ ಇನ್ನೊಮ್ಮೆ ನಿಮಗೆ ಹೇರ್ ಸ್ಪಾದ ಟಿಪ್ಸ್ ನಾನು ವಿಡಿಯೋ ಅಪ್ಲೋಡ್ ಮಾಡಲ ಏನು ಅಂತ ಕಮೆಂಟ್ ಮಾಡಿ ಹೇರ್ ಸ್ಪಾ ಹೇಗೆ ಮಾಡ್ಬೋದು ಅಂತ ಫ್ರೆಂಡ್ಸ್ ಈಗ ಮಸಾಜ್ ಮಾಡಲಿಕ್ಕೆ ನಾನು ಫಿಂಗರ್ ಟಿಪ್ಸನ್ನು ಯೂಸ್ ಮಾಡ್ತಿದ್ದೇನೆ ನೋಡಿ ಫಿಂಗರ್ ಟಿಪ್ಸಲ್ಲಿ ಮಸಾಜ್ ಮಾಡುವಾಗ ನಾವು ಗಮನ ಇಟ್ಕೋಬೇಕು ನಮ್ಮ ನೈಲ್ಸ್ ತುಂಬ ಉದ್ದ ಇರಬಾರ್ದು ಅಥವಾ ಉದ್ದ ಇದ್ದರೂ ಕೂಡ ನಮ್ಮ ಸ್ಕಿನ್ಗೆ ತಾಗದ ಹಾಗೆ ತಲೆಯ ಸ್ಕಿನ್ಗೆ ತಾಗದ ಹಾಗೆ ನಾವು ಮಾಡ್ಕೋಬೇಕು ಫಿಂಗರ್ ಟಿಪ್ಪಿಂದನೇ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಉಜ್ಕೊಂಡು ನೋಡಿ ತುಂಬ ಜೋರಾಗಿ ಬರ್ ಅಂತ ಮಸಾಜ್ ಮಾಡ್ಕೋಬಾರ್ದು ತುಂಬ ಪ್ರೀತಿಯಿಂದ ಮೆಲ್ಲಗೆ ಮಸಾಜ್ ಮಾಡ್ಕೋಬೇಕು ಕೂದಲನ್ನು ಬಾಚುವಾಗಲೂ ಅಷ್ಟೇ ನಾವು ಜಗಳ ಆಡಬಾರ್ದು ಕೂದಲಿನ ಜೊತೆಗೆ ಚೆನ್ನಾಗಿ ಮೆಲ್ಲಗೆ ಬಿಡಿಸ್ಕೋಬೇಕು ಏನೇ ಒಂದೊಂದು ಸರ್ತಿ ತುಂಬ ಜಾಸ್ತಿ ಉಳುಚೆಗಳು ಬರ್ತವೆ ಆವಾಗ ಮೆಲ್ಲಗೆ ಟಿಪ್ಸಿಂದ ಹಿಡಿದು ಚೆನ್ನಾಗಿ ನಾವು ಬಾಚ್ಕೋಬೇಕು ತುಂಬ ಜೋರು ಜೋರಾಗಿ ಬಾಚ್ಕೋಬಾರ್ದು ಹೇರ್ಸ್ ಡ್ಯಾಮೇಜ್ ಆಗ್ತದೆ ಹೀಗೆ ಸ್ವಲ್ಪ ಫಿಂಗರ್ ಟಿಪ್ಸನ್ನು ಒತ್ತಿಕೊಂಡು ಮೆಲ್ಲಗೆ ಮಸಾಜ್ ಮಾಡ್ಕೋಬೇಕು ಹೀಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗ್ತದೆ ಜೊತೆಗೆ ಹೇರ್ ಗ್ರೋತ್ ಕೂಡ ಪ್ರಮೋಟ್ ಆಗ್ತದೆ ಈ ವಿಡಿಯೋದಲ್ಲಿ ನಾನು ಏನೂ ಫಾಸ್ಟ್ ಫಾರ್ವರ್ಡ್ ಮಾಡಲಿಲ್ಲ ಮೆಲ್ಲಗೆ ಮಾಡ್ತಾ ಇದ್ದೇನೆ ನಾನು ಹೇಗೆ ಆಗಿ ಮಾಡ್ತಾ ಇದ್ನೋ ಅದೇ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಆದ್ದರಿಂದ ಇದೇ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ ಫಿಂಗರ್ ಟಿಪ್ಸನ್ನು ಒತ್ಕೊಂಡು ಸರ್ಕ್ಯುಲರ್ ಪೋರ್ಷನ್ ಕೂಡ ಮಾಡ್ಕೋಬಹುದು ನೋಡಿ ಹೀಗೆ ಕಿವಿಯ ಹಿಂದಗಳೇ ಒಂದು ಬೋಂಡ್ ಬರುತ್ತೆ ಅದರ ಮೇಲೂ ಚೆನ್ನಾಗಿ ಹೀಗೆ ಒತ್ಕೋಬೇಕು ಜೊತೆಗೆ ಕುತ್ತಿಗೆ ಸೈಡಲ್ಲಿ ಬರುವಂತಹ ನರಗಳನ್ನು ಹೀಗೆ ಉಜ್ಕೋಬೇಕು ನೀವು ಕೂಡ ಹೀಗೆ ಆಯ್ಲಿಂಗ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೂ ಇನ್ನೂ ಏನಾದರೂ ನಿಮ್ಮ ಡಿಮಾಂಡ್ ಇದ್ದರೆ ಯಾವ ವಿಡಿಯೋ ಹಾಕಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಹೀಗೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಹಾಗೂ ಎಲ್ಲ ತಲೆ ಮೇಲೆ ಎಲ್ಲ ಮಸಾಜ್ ಮೇಲೆ ನೋಡಿ ಚೆನ್ನಾಗಿ ಹೀಗೆ ಹೇರ್ ಲೆಂತ್ಗೂ ಕೂಡ ಮಸಾಜ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನಾನು ಸ್ವಲ್ಪ ಸ್ಲೋ ಮಾಡಿದ್ದೇನೆ ವಿಡಿಯೋ ಸ್ಲೋ ಮೋಷನಲ್ಲಿ ಮಾಡಿದ್ದೇನೆ ಯಾಕಂದರೆ ನಂದು ಒಂದು ಕ್ಲಿಪ್ ಇದರಲ್ಲಿ ಮಿಸ್ ಆಗಿದೆ ಏನಂದರೆ ನಾವು ಎಂಡಲ್ಲಿ ಉಳಿದಿರೋ ಆಯಿಲ್ ಏನಿದೆಯೋ ಅದನ್ನು ತಲೆಯ ನೆತ್ತಿಗೆ ಚೆನ್ನಾಗಿ ಹಾಕ್ಕೊಂಡು ಕೈಗಳಿಂದ ಚೆನ್ನಾಗಿ ತಪ್ಪು ತಪ್ಪು ಮಾಡ್ಕೋಬೇಕು ಕೈಯಿಂದ ಹೊಡ್ಕೊಳ್ಳೋದು ಅಂತಾರಲ್ಲ ತುಂಬ ಜೋರಾಗಿ ಎಲ್ಲ ಮೆಲ್ಲಾಗೆ ತಪ್ಪು ತಪ್ಪಿಸ್ಕೋಬೇಕು ಅದು ನಾನು ವೀಡಿಯೋ ಒಂದು ಮಿಸ್ ಆಗಿದೆ ಹಾಗೆ ಚೆನ್ನಾಗಿ ನೆತ್ತಿಗೆ ಹಾಕ್ಕೊಂಡು ಚೆನ್ನಾಗಿ ಉಜ್ಕೊಂಡು ಹಾಗೂ ಸ್ವಲ್ಪ ಸ್ವಲ್ಪ ಬಡಿತ ಬರಬೇಕು ಮೆಲ್ಲ ಮೆಲ್ಲಾಗೆ ಹಗುರ ಕೈಗಳಿಂದ ನಾವು ಮೆಲ್ಲ ಮೆಲ್ಲಗೆ ಪೂರ ತಲೆಗೆ ಬೇಕಾದರೂ ಕೈಯಲ್ಲಿ ಬಡ್ಕೋಬೋದು ಮೆಲ್ಲ ಮೆಲ್ಲಗೆ ಬಡ್ಕೋಬೇಕು ಜೋರಾಗಿ ಅಲ್ಲ ಸ್ವಲ್ಪ ಸ್ವಲ್ಪ ಕೈಗಳಿಂದ ಬಡ್ಕೋಬಹುದು ಕೈಯ ಅಂಗೈಯಿಂದ ಬಡ್ಕೋಬೋದು ವಾರಕ್ಕೆ ಒಂದು ಸಲ ಹೀಗೆ ಆಯಿಲಿಂಗ್ ಮಾಡೋದು ಮರಿಬೇಡಿ ಹಾಗೂ ವಾರಕ್ಕೆ ಎರಡು ಸಲ ಬೇಕಾದರೂ ಮಾಡ್ಕೋಬಹುದು ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನನ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್